ಇನ್ನು ವೇತನ ಸಮಸ್ಯೆಯಿಂದ 108 ಆಂಬ್ಯುಲೆನ್ಸ್ ಸೇವೆ ನಿಲ್ಲುತ್ತಾ ಅನ್ನೋ ಅನುಮಾನ ಇದೀಗ ವ್ಯಕ್ತವಾಗ್ತಾ ಇದೆ. ಹೋರಾಟಕ್ಕೆ ಮುಂದಾಗಿದ್ದಾರೆ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗಳು. ಸರಿಯಾಗಿ ವೇತನ ಆಗ್ತಾ ಇಲ್ಲ. ಕಳೆದ 4 ತಿಂಗಳಿಂದ ನಮ್ಮ ಸ್ಯಾಲರಿ ಪೆಂಡಿಂಗ್ ಇಟ್ಟಿದ್ದಾರೆ, ಸ್ಯಾಲರಿ ಕೊಡ್ತಾ ಇಲ್ಲ ಅನ್ನೋ ಆರೋಪ ಕೇಳಬಂದಿದೆ. ಸೋ ಹೋರಾಟಕ್ಕೆ ಮುಂದಾಗಿದ್ದಾರೆ 108 ಆಂಬ್ಯುಲೆನ್ಸ್ ಸಿಬ್ಬಂದಿ. 4 ತಿಂಗಳ ವೇತನ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ಸಾಮೂಹಿಕ ರಜೆ ಹಾಕೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ವೇತನಕ್ಕೋಸ್ಕರ ಕರ್ತವ್ಯಕ್ಕೆ ಗೈರಾಗೋದಕ್ಕೆ ಸಿಬ್ಬಂದಿಗಳು ನಿರ್ಧಾರ ಮಾಡಿದ್ದಾರೆ. ಸಾಮೂಹಿಕ ರಜೆ ತೆಗೆದುಕೊಳ್ಳೋದಕ್ಕೆಲ್ಲ ಸಿದ್ಧತೆಗಳಾಗಿದೆ. ಸರ್ಕಾರವನ್ನ ಆ ಮುಖಾಂತರ ಎಚ್ಚರಿಸೋ ಪ್ರಯತ್ನ ನಡೆದಿದೆ. ಸಿಬ್ಬಂದಿ ಸಾಮೂಹಿಕ ರಜೆಯ ಬಗ್ಗೆ ನನ್ನ ಗಮನಕ್ಕೆ ಬಂದಿದೆ ಅಂತ ಆರೋಗ್ಯ ಇಲಾಖೆಯ ಆಯುಕ್ತ ರಣದೀಪ್ ಮಾತನಾಡಿದ್ದಾರೆ. ಈಗಾಗಲೇ ಸಂಬಳವನ್ನ ನೌಕರರಿಗೆ ನೀಡಿದೀವಿ, ಆದರೆ ಕೆಲವರಿಗೆ ಸಂಬಳ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಅನುದಾನದ ಕೊರತೆಯಿಂದ ಸಂಬಳ ನೀಡೋ ತಡ ಆಗಿದೆ. ಕೆಲವರಿಗೆ ಸಂಬಳ ಹೆಚ್ಚಾಗಿದೆ, ಅವರು ಕೊಡೋದಕ್ಕೆ ಅನುದಾನ ಇಲ್ಲ, ಹಾಗಾಗಿ ಸ್ವಲ್ಪ ತಡ ಆಗಿದೆ. ಆದಷ್ಟು ಬೇಗ ನಾವು ವೇತನ ಬಿಡುಗಡೆ ಮಾಡ್ತೀವಿ ಅಂತ ಆರೋಗ್ಯ ಇಲಾಖೆಯ ಆಯುಕ್ತ ರಣದೀಪ್ ಹೇಳಿಕೆ ಕೊಟ್ಟಿದ್ದಾರೆ. ಇದು ನಮ್ಮ ಮಾಹಿತಿಗೆ ಬಂದಿದೆ. ಪ್ರಧಾನ ಕಾರ್ಯದರ್ಶಿಗಳು ಕೂಡ ಒಂದು ಸಭೆಯನ್ನು ನಾಳೆ ಕರೆದಿದ್ದಾರೆ ಈ ವಿಷಯದ ಬಗ್ಗೆ. ಈಗಾಗಲೇ ನಾವು ಸಂಬಳವನ್ನು ರಿಲೀಸ್ ಮಾಡಿದ್ವಿ, ಆದರೆ ಕೆಲವೊಂದು ಸಂಬಳ ಹೆಚ್ಚಳದಿಂದ ಅನುದಾನದ ಒಂದು ಕೊರತೆ ಕೆಲವೊಂದು ಡ್ರೈವರ್ಸು ಮತ್ತು EMTಗಳಿಗೆ ಕಂಡು ಬರ್ತಾ ಇದೆ. ನಾವು ಸ್ಪಷ್ಟವಾಗಿ ಎಷ್ಟು ಆ್ಯಂಬುಲೆನ್ಸಸ್ಗಳು ಹಿಂದಿನ ದಿನಗಳಲ್ಲಿ ಓಡಿದೆ ಅದರ ಅನುಗುಣವಾಗಿ ಕೆಲವೊಂದು ಪೇಮೆಂಟ್ಸನ್ನು ಮಾಡಿದೆ. ಕೆಲವೊಂದು ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ ಬ್ರೇಕ್ಡೌನ್ ಆಗಿರುತ್ತೆ ಅಥವಾ ರಿಪೇರ್ ಇರುತ್ತೆ ಅಥವಾ ಓಡಿರಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ಕೆಲವೊಂದು ಡ್ರೈವರ್ಸ್ EMTs ಏನಿದ್ದಾರೆ, ನರ್ಸ್ಗಳು ಏನಿದ್ದಾರೆ, ಅವ್ರಿಗೆ ಸ್ಯಾಲ್ರಿಯನ್ನು ಕೊಡಬೇಕಾಗುತ್ತೆ ನಾವು, ಯಾಕಂದರೆ ಅವರು ಡ್ಯೂಟಿ ಮೇಲೆ ಇರ್ತಾರೆ. ಸೊ ಆ ಒಂದು ಡಿಫ್ರೆನ್ಸ್ ಅಮೌಂಟು ಕೆಲವೊಬ್ಬರಿಗೆ 3 ತಿಂಗಳದ್ದು ಬಂದಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ, ಹಣದ ಕೊರತೆ ಇಲ್ಲ, ಹಣ ಸರ್ಕಾರ ರಿಲೀಸ್ ಮಾಡಿದೆ ಆಲ್ರೆಡಿ. ನಾವು ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡಿ GVK ಜೊತೆ ಒಂದು MOU ಇದೆ ನಮ್ಮದು, ಆ MOU ಅಲ್ಲಿ ಸ್ಯಾಲ್ರಿ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಥರ ಇನ್ಕ್ರಿಮೆಂಟ್ ಕೊಡಬೇಕು ಅವ್ರಿಗೆ ಅದೆಲ್ಲ ಉಲ್ಲೇಖ ಆಗಿದೆ ಅದರಲ್ಲಿ. ಅದಕ್ಕೆ ಅನುಗುಣವಾಗಿ ನಾವು ಬಿಡುಗಡೆ ಮಾಡ್ತೀವಿ. ಖಂಡಿತವಾಗಿ ಇದು 3ನೇ ತಾರೀಕು ಒಳಗಾಗಿ ಈ ಸಭೆ ಆಗಿ ಇದ್ರ ಬಗ್ಗೆ ನಿರ್ಣಯ ಆಗಿ ಎಷ್ಟು ಅಡಿಷ್ನಲಿ ಪಾವತಿ ಮಾಡಬೇಕಾಗತ್ತೆ ಇವ್ರ ಸಿಬ್ಬಂದಿಗಳಿಗೆ ಅದನ್ನು ಮಾಡ್ತೀವಿ ನಾವು.